ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಈ ಬಾರಿಯ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವುದರೊಂದಿಗೆ ಕಲಬುರಗಿ ನಗರವನ್ನು ನೀಲಿಮಯ ಮಾಡಲಾಗುತ್ತದೆ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಭಂಡಾರಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಲಿತ ಹಿರಿಯ ಮುಖಂಡರಾದ ಡಾ ವಿಠಲ್ ದೊಡ್ಡಮನಿ ಅವರು ಕಳೆದ 10 ವರ್ಷದಿಂದ ಜಯಂತಿ ನಡೆಸಿಕೊಂಡು ಬರುತ್ತಿದ್ದಾರೆ. ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಲೆಕ್ಕಪತ್ರ ಸಾರ್ವಜನಿಕರಿಗೆ ನೀಡಬೇಕಾಗಿತ್ತು. ಜಿಲ್ಲೆಯಲ್ಲಿ ಸಾಕಷ್ಟು ಅನ್ಯಾಯಗಳು ಆಗುತ್ತಿವೆ. ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಣಿಕಂಠನಂತಹ ವ್ಯಕ್ತಿ ಬೆದರಿಕೆ ಹಾಕಿ ನಿಂದನೆ ಮಾಡಿದ್ದಾಗ, ಅಲ್ಲದೆ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಪಾಲಿಕೆ ಅಧಿಕಾರಿಗಳು ಅವಹೇಳನ ಮಾಡಿದಂತಹ ಅನೇಕ ಕೈ ಘಟನೆಗಳ ವಿರುದ್ಧ ಧ್ವನಿಯತ್ತದ ಡಾಕ್ಟರ್ ವಿಠಲ್ ದೊಡ್ಡಮನಿ ಅವರು ಏಕಾಏಕಿ ಬಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಕುಂಟು ನೆಪಗಳು ಹೇಳುತ್ತಾ ಮನೆಯಲ್ಲಿಯೇ ಕುಳಿತುಕೊಂಡು ರಾಜಕೀಯ ಮಾಡುವ ಇವರು ಜಯಂತಿ ವೇಳೆ ಎದ್ದು ನಿಲ್ತಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಹೆಸರು ಲಕ್ಷ್ಮಣ್ ಮೂರ್ಭಾರತಿ, ಗೌರವ ಅಧ್ಯಕ್ಷರು, ಮಂಜುನಾಥ್ ಭಂಡಾರಿ ಜಿಲ್ಲಾಧ್ಯಕ್ಷರು, ಸಂತೋಷ್ ಬಾಳ ಕಾರ್ಯದರ್ಶಿ, ಸಚಿನ್ ಪರ್ತಾಬ ಕೋಶ ಅಧ್ಯಕ್ಷರು, ಉದಯ ಖಣಗೆ ಪ್ರಚಾರ ಸಮಿತಿ ಅಧ್ಯಕ್ಷರು, ಕಪಿಲ್ ವಾಲಿ ಖಜೆನ್ಸಿ, ಮಲ್ಲಿಕಾರ್ಜುನ್ ಸಾರ್ವಾಡ್ ಸಲಹೆಗಾರರು, ಅಮೃತ್ ಸಿನ್ನೂರ್ ಸಲಹೆಗಾರರು, ಸತೀಶ್ ಹುಗ್ಗಿ ಉಪಾಧ್ಯಕ್ಷರು, ಆಕಾಶ್ ತಲವಾರ್ ಉಪಾಧ್ಯಕ್ಷರು, ಕಾನು ಕುವಿ ಉಪಾಧ್ಯಕ್ಷರು, ಅರುಣ್ ಭರಣಿ ಉಪಾಧ್ಯಕ್ಷರು, ಅಶ್ರಪಲ್ಲಿ ಸಂಘಟನಾ ಕಾರ್ಯದರ್ಶಿ, ಸಂದೇಶ್ ಪವಾರ್ ಸಂಘಟನಾ ಕಾರ್ಯದರ್ಶಿ, ರಾಘು ಭಾರತಿ ಸಂಘಟನಾ ಕಾರ್ಯದರ್ಶಿ, ಶ್ರೀಕಾಂತ್ ರೆಡ್ಡಿ ಸಂಘಟನಾ ಕಾರ್ಯದರ್ಶಿ, ಶಿವ ಪ್ಯಾಲ್ವಾರ್. ಜಯಂತಿ ಪ್ರಯುಕ್ತ ತಾವು ಪ್ರೆಸ್ ಮೀಟ್ ಮಾಡಿದ್ವಿ ಸರ್. ಪ್ರೆಸ್ ಮೀಟ್ ಮಾಡಿ ನಾವು ಸಭೆಯನ್ನು ಕರೆದಿದ್ದೆವು ಅಂಜುನ್ ತರ್ಕೆಯಲ್ಲಿ. ಅಲ್ಲಿ ವಿವಿಧ ಪರ ದಲಿತ ಪರ ಹೋರಾಟಗಾರರು ಬಂದಿದ್ದರು, ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಬಂದರು, ಸಚಿನ್ ಪ್ರತಾಪ್ ಅವರು ಬಂದಿದ್ದರು, ಮಲ್ಲಿಕಾರ್ಜುನ್ ಸಾರ್ವಾಡ್ ಅವರು ಬಂದಿದ್ದರು, ಹಿಂದೂ ಸಂಘಟನೆಯ ಲಕ್ಷ್ಮೀಕಾಂತ್ ಸ್ವಾದಿ ಅವರು ಬಂದಿದ್ದರು, ಅಮೃತ್ ಸಿರೂರ್ ಅವರು ಬಂದಿದ್ದರು, ವಿವಿಧ ಸಂಘಟನೆ ಪರ ಹೋರಾಟಗಾರರು ಅಲ್ಲಿ ಬಂದಿದ್ದರು. ಮತ್ತು ಗುಂಡಪ್ಪ ಲಣಾಧಿಕಾರಿ ಅವರು ಬಂದಿದ್ದಿಲ್ಲ. ಇನ್ನಿತರ ಹಲವಾರು ಸಂಘಟನೆ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಲ್ಲಿ ಕೂಡ ಕಂಟೆಸ್ಟರ್ಸ್ ಸುಮಾರು 5-6 ಜನರು ಇದ್ದರು. ಜಿಲ್ಲಾ ಜಯಂತ್ಯೋತ್ಸವದ ಅಧ್ಯಕ್ಷರಾಗಬೇಕಂತೇಳಿ ಅವರೆಲ್ಲ ತೂಗಿ ಅಳದಿ ಯಾರಿಗೆ ನಾವು ಜಿಲ್ಲಾ ಜಯಂತ್ಯೋತ್ಸವದ ಅಧ್ಯಕ್ಷ ಮಾಡಿದ್ರ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದಂತೇಳಿ ಗೌರವ ಅಧ್ಯಕ್ಷರು, ಮಾಜಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಎಲ್ಲ ಪ್ರಗತಿಪರ ಚಿಂತಕರು ಹೋರಾಟಗಾರರು ಆ ಕಾರ್ಯಕ್ರಮಕ್ಕೆ ಬಂದಿದ್ದಿತ್ತು. ಅವರ ಸಮ್ಮುಖದಲ್ಲೇ ಒಂದು ಆಯ್ಕೆಯನ್ನು ಕೂಡ ಆಗಿದೆ. ಇವತ್ತು ಗುಲ್ಬರ್ಗದಲ್ಲಿ ದಲಿತ ಮುಖಂಡರು ಅಂತೇಳಿ ಏನು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ನೀವು ಸುಮಾರು ಸಂಘಟನೆಯಲ್ಲಿ ಪ್ರತಿ ಸಾರಿ ನೀವೇ ಗೌರವ ಅಧ್ಯಕ್ಷರಾಗಿರ್ತೀರಿ. ಸಮಾಜಕ್ಕೆ ನಿಮ್ಮದೇನಾದರೂ ಕೊಡುಗೆ ಇದೆ? ಸಮಾಜದಲ್ಲಿ 1 ರೂಪಾಯಿ ನೀವು ತೆಗೆದಿಟ್ಟಿದ್ದೀರಿ, ನಿಮಗೆ ನಾಚಿಗೆ ಬರಬೇಕು. ನೀವು ಸಮಾಜದ ಮುಖಂಡರು ಅಂತ ಹೇಳ್ತೀರಿ, ನಾಚಿಗೆ ಬರಬೇಕು. ನಿಮಗೆ ಪ್ರೆಸ್ ಮೀಟ್ ಮಾಡ್ತೀರಿ ನೀವು. ಸುಮಾರು ಹೋರಾಟಗಳು ಗುಲ್ಬರ್ಗ ಜಿಲ್ಲೆಯಲ್ಲಿ 365 ದಿನಗಳಿಗೂ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೋರಾಟ ಆಗ್ತಿರ್ತಾವೆ. ಎಲ್ಲಿದ್ದೀರಪ್ಪ? ಜಯಂತಿ ಬರ್ನ ಸ್ಪ್ರೇ ಹುಡ್ಕೊಂಡು ಮೈ ಕೈ ಹುಡ್ಕೊಂಡ್ರೆ ಜಯಂತಿ ಬರ್ನ ನಿಮ್ಗೆ ಹೊರಗೆ ಬರ್ತದ? ಜಯಂತಿ ಮುಗಿತು, ಹುಸ್ಸಾಗ್ಬಿಡ್ತೀರಿ. ಮತ್ತೆ ಜಯಂತಿ ಪ್ರತಿ ವರ್ಷನೂ ಜಯಂತಿ ಬಂದಾಗೆ ನೀವು ಆಕ್ಟಿವ್ ಆಗಿರ್ತೀರಿ. ಜಯಂತಿ ಮುಗಿತು, ಬೇರೆ ಟೈಮೇ ಕೇಳಕ್ ಹೋರಿ, ಬರ್ರಿ. ಹಿಂಗೆ ನನ್ನ ಕೈ ಬೇನೆ ಆಗಿದ್ರಪ್ಪ, ನನ್ನ ಮೈ ಬೇನೆ ಆಗಿದ್ರಿ ಹನುಮಂತರಾವ್ ಅಂತ ಹೇಳ್ತೀರಿ. ಹನುಮಂತ ಎಲ್ಸಂಗಿ ಫೋನ್ ಮಾಡಿದಾಗ, ಹನುಮಂತರಾವ್ ನೀವು ವಕೀಲರಿದ್ದೀರಿ, ದೊಡ್ಡ ಹೋರಾಟಗಾರರಿದ್ದೀರಿ, ನಿಮ್ಮದು ರಾಷ್ಟ್ರೀಯ ಮಟ್ಟದಂಥ ಸಂಘಟನೆ ಅದ ದಲಿತ ಸೇನೆ, ನೀವು ಬರಬೇಕ್ರಿ. ಹನುಮಂತರಾವ್ ನಿಮ್ಮದೇ ಡ್ರಾಫ್ಟಿಂಗ್ ಇಲ್ಲರಿ, ನಿಮ್ಮದು ಡ್ರಾಫ್ಟಿಂಗ್ ಇದ್ರೆ ಅಲ್ಲಿ ಮಾನ್ಯತೆ ಇರ್ತದ್ರಿ, ನಮಗೇನು ಗೊತ್ತಾಗ್ತದ್ರಿ ಅಂತ ಹೇಳ್ತೀರಿ. ಮಂದಿಯಾಗಿದ್ದು ಹೇಳೋದು, ಸಂಧ್ಯಾ ಕಾಲ್ ಇಡೋದು, ಇವೆಲ್ಲ ಬಿಟ್ಟು ಬಿಡ್ರಿ. ನಾವು ಇವತ್ತು ಒಪ್ಪನ್ನಾಗಿ ಹೇಳ್ತಾ ಇದ್ದೀವಿ ನಿಮಗೆ. ನೀನೇನು ಪ್ರೆಸ್ ಮೀಟ್ ಮಾಡಿದ್ರಿ? ಅವ ಇಟ್ಟೇನ, ಅವ ಹೈಟ್ ಕಮ್ ಅದ. ಹನುಮಂತ ಎಳಸಂಗಿದ ಹೈಟ್ ಕಮ್ಮಿ ಇದ್ರು ವೈಟ್ ಜಾದಾದ ಗುಲ್ಬರ್ಗ ಜಿಲ್ಲಾದಾಗ ಆಗಿರ್ಬೋದು, ಇಡೀ ರಾಜ್ಯದಾಗ ಇರ್ಬೋದು. ಯಾಕೆ ನೀವು ಆ ಥರ ಮಾತಾಡ್ತೀರಿ? ಒಬ್ಬ ಹೋರಾಟಗಾರಿಗೆ ಇದು ನಿಮಗೆ ಇದು ಸಲ್ಲುತ್ತದೆ ನಿಮಗೆ?
ಹನುಮಂತ ಹೆಲ್ತ್ ಸಂಘಿಗೂ ಯಾವ ಕಾರ್ಯಕ್ರಮದಲ್ಲಿ ಅವ್ರು ಇನ್ವಾಲಾಗಿಲ್ಲ, ಅವ್ರಿಗೆ ಟೋಟಲಿ ಗೊತ್ತಿಲ್ಲ ಇದು ದಲಿ ಇದು ಏನ್ ಮಾಡ್ಲತ್ತಾರ ಕಾರ್ಯಕ್ರಮ, ಅವ್ರು ಟೋಟಲಿ ಗೊತ್ತಿಲ್ಲ. ಹನುಮಂತ ಹೆಲ್ತ್ ಸಂಘಿಗೆ ಯಾಕೆ ಇದ್ರಾಗ ನೋಡುತ್ತಾರಲ್ಲ ತೀರಿ, ಇಡೀ ದೇಶ ಆಚರಣೆ ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಾವು ಆಚರಣೆ ಮಾಡ್ತೀವಿ, ಏನು ಇದಕ್ಕೆ ಯಾರು ವಿರೋಧ ಮಾಡ್ಲಿಕ್ಕೆ ಏನಾದ್ರು ಅದನ್ನ. ಸುದ್ದಿಗೋಷ್ಠಿಯಲ್ಲಿ ಸಂದೀಪ್, ಮಲ್ಲಿಕಾರ್ಜುನ್ ಸಾರಾವಾಡ್, ಕಪಿಲ್, ಉದಯ್ ಕುಮಾರ್, ರಾಜು, ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.